ಡೋಂಟ್ ಬಿ ಎ ಜಾಬ್ ಸೀಕರ್ ಬಿ ಎ ಜಾಬ್ ಪ್ರೊವೈಡರ್ ಹಣ ಬರೋದಾದ್ರೆ ಯಾವ ಉದ್ಯೋಗ ಅಲ್ಲ ಯಾವ ಉದ್ಯೋಗ ಅಪಮಾನ ಅಲ್ಲ ಕೃಷಿ ಒಂದು ಕುಟುಂಬದ ಉದ್ಯೋಗ ಹಸು ಇದ್ರೆ ಆರ್ಥಿಕತೆ ಸುಧಾರಿಸುವ ದೊಡ್ಡ ಪ್ರಮಾಣದಲ್ಲಿ ಮಾಲುಗಳ ನಮ್ಮ ಸಮಸ್ಯೆ ಪರಿಹಾರ ಅಲ್ಲ ಉದ್ಯೋಗ ನಾಶ ಮಾಡ್ತಾರೆ ಈಗಿನ ಆಧುನಿಕ ಭಾರತದಲ್ಲಿ ಕೃಷಿ ಅಂತಂದ್ರೆ ಮೂಗ್ ಮುರಿಯೋರೆ ಹೆಚ್ಚು ಆದ್ರೆ ನಿಮಗ್ ಗೊತ್ತಾ ಅತಿ ಹೆಚ್ಚು ಉದ್ಯೋಗಾವಕಾಶಗಳಿರುವುದು ಹೊಸ ಹೊಸ ಆವಿಷ್ಕಾರಗಳಿಗೆ ಅವಕಾಶ ಇರುವುದು ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಯಾಕೋತ ಭಾರತ ಕೃಷಿ ಪ್ರಧಾನ ದೇಶ ಮೇಲ್ನೋಟಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಸಂಕಷ್ಟದಲ್ಲಿದೆ ಅನ್ನೋ ಹಾಗೆ ಕಾಣುತ್ತೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಹೌದು ಆದ್ರೆ ಅದೇ ಪೂರ್ತಿ ನಿಜ ಅಲ್ಲ ಅತಿ ಹೆಚ್ಚು ಉದ್ಯೋಗಾವಕಾಶಗಳಿಗೆ ಹಾಗೆ ಹೊಸ ಹೊಸ ಆವಿಷ್ಕಾರಗಳಿಗೆ ಅವಕಾಶ ಇರೋದೇ ಕೃಷಿ ಕ್ಷೇತ್ರದಲ್ಲಿ ನಮ್ಮ ದೇಶದ ಗ್ರಾಮೀಣ ಭಾಗದಲ್ಲಿ ಸೃಷ್ಟಿಯಾಗುವಂತಹ ಸ್ವಯಂ ಉದ್ಯೋಗ ಅವಕಾಶಗಳು ದೇಶದ ಮತ್ತಿನ್ಯಾವ ಭಾಗದಲ್ಲೂ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಸ್ವದೇಶಿ ಜಾಗರಣಾ ಮಂಚ್ನ ಕ್ಷೇತ್ರೀಯ ಸಂಘಟಕ ಕೆ ಜಗದೀಶ್ ಅವರು ವಿವರವಾಗಿ ಮಾಹಿತಿಯನ್ನ ಕೊಟ್ಟಾಗ್ಲೇ ಇದು ನಮ್ಗೆ ಮನದಟ್ಟಾಗೋದು ನಮ್ಮ ದೇಶದ ಹಳ್ಳಿಗಳಲ್ಲಿ ಹಳ್ಳಿಗಳ ಮಣ್ಣಿನಲ್ಲಿ ಸುತ್ತಮುತ್ತಲಿನ ಕಾಡು ಮೇಡುಗಳಲ್ಲಿ ಸೃಷ್ಟಿಯಾಗುವಷ್ಟು ಉದ್ಯೋಗಾವಕಾಶಗಳು ಬೇರಾವ ದೇಶದಲ್ಲೂ ಕೂಡ ಇಲ್ಲ ಅಲ್ಲಿ ಸಿಗುವಂತಹ ಉದ್ಯೋಗಾವಕಾಶಗಳನ್ನ ಬಳಸಿಕೊಂಡು ಯಾವ ರೀತಿಯಾಗಿ ವಿಶ್ವ ಮಟ್ಟದಲ್ಲಿ ನಾವು ಸದ್ದು ಮಾಡಬಹುದು ಅನ್ನೋದನ್ನ ಕೇಳಿದ್ರೇನೆ ಆಶ್ಚರ್ಯ ಆಗತ್ತೆ ಇದೆಲ್ಲ ಹೇಳೋಕೆ ಕೇಳೋಕೆ ಚೆನ್ನ ಉದ್ಯೋಗ ಸಿಗುತ್ತಾ ಅಂತ ಕ್ವಶನ್ ಮಾಡಬೇಡಿ ಉದ್ಯೋಗವನ್ನ ಹುಡುಕ್ಬೇಡಿ ಉದ್ಯೋಗವನ್ನ ಸೃಷ್ಟಿಸಿ ಸಾಧನೆ ಮಾಡಿರುವಂತಹ ಹಲವಾರು ಸಾಧಕರು ನಿಮ್ಮ ಮುಂದೆ ಬಂದು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ ಹಾಗಾಗಿ ಮುಂದಿನ ವಿಡಿಯೋಗಳನ್ನ ತಪ್ಪದೇ ವೀಕ್ಷಿಸಿ ಇದು ಹೊಸ ದಿಗಂತದ ಹೊಸ ಪ್ರಯತ್ನ ಉದ್ಯೋಗ ಹುಡುಕ್ಬೇಡಿ ಉದ್ಯೋಗ ಸೃಷ್ಟಿಸಿ ಜಗತ್ತಿನಲ್ಲೇ ಅತ್ಯಂತ ಕೃಷಿ ಭಾರತಲ್ಲಿದೆ ನಮಗಿಂತ ಮೂರು ಪುಟ ವಿಸ್ತಾರ ಅಮೆರಿಕ ಇದೆ ಸುಮಾರು ಅಷ್ಟೇ ವಿಸ್ತಾರ ಚೈನಾ ಇದೆ ಆದರೆ ಆ ಎಲ್ಲ ದೇಶಗಳಿಂದ ಹೆಚ್ಚು ಕೃಷಿ ಭಾರತದಲ್ಲಿದೆ ನಮ್ಮ ತಾಕತ್ತು ನಮ್ಮ ಸಾಮರ್ಥ್ಯ ಕೃಷಿಯಲ್ಲಿದೆ ಕೃಷಿಯ ಸಮಸ್ಯೆಯೇನು ಮೊದಲನೇದಾಗಿ ರಾಸಾಯನಿಕ ಕೃಷಿ ರಾಸಾಯನ ಕೃಷಿಯಿಂದ ಪ್ರಾರಂಭದಲ್ಲಿ ಬೆಳೆ ಜಾಸ್ತಿ ಅನಿಸುತ್ತೆ ನಮಗೆ ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ ಈ ದೃಷ್ಟಿಯಿಂದ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಕಡೆ ಬರಬೇಕು ಭಾರತದಲ್ಲಿ ಕಳೆದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಜಾಗತೀಕರಣ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಮೂರುವರೆ ಲಕ್ಷ ಕೃಷಿ ರೈತರು ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದರೆ ಈ ದೇಶದಲ್ಲಿ ಸಾವಯವ ಕೃಷಿಕರ ಆತ್ಮಹತ್ಯೆ ಇಲ್ಲ ಅಂತ ಹೇಳುವಷ್ಟು ಕಮ್ಮಿ ಇದೆ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ನಾವು ಸಾವಯವ ಕೃಷಿಯಲ್ಲಿ ಭೂಮಿ ಹಾಳಾಗಲ್ಲ ನೀರು ಹಾಳಾಗಲ್ಲ ಮತ್ತು ನಿರಂತರ ಇನ್ಕಮ್ ಕೊಡುತ್ತೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇವತ್ತು ಭಾರತದಲ್ಲಿ ಸುಮಾರು ಏಳು ಲಕ್ಷ ಕೋಟಿ ರೂಪಾಯಿಯ ಕೀಟನಾಶಕ ಮತ್ತು ರಾಸಾಯನ ಬಳಕೆ ಮಾಡ್ತೇವೆ ನಾವು ಸಾವಯವ ಕೃಷಿ ಕಡೆ ಹೋಗಿದ್ದರೆ ಈ ಹಣ ರೈತರ ಕಡೆ ಉಳಿತಾಯಿತು ಹೀಗೆ ಕೃಷಿಯ ದೊಡ್ಡ ಸಮಸ್ಯೆ ರಾಸಾಯನಿಕ ಕೃಷಿಗಳು ಅದನ್ನು ಬಿಟ್ಟು ನಾವು ಸಾವಯವ ಕೃಷಿ ಕಡೆ ಹೋಗ್ಬೇಕು ನಾವು ಎರಡನೇದು ಕೃಷಿಯಲ್ಲಿ ಬಹುಬೆಳೆ ಪದ್ಧತಿ ಮಾಡ್ಬೇಕು ನಾವು ನಮ್ಮದು ಏಕರೂಪ ಬೆಳೆ ಇದೆ ಬರೀ ಟೊಮೆಟೊ ಬೆಳಿತೇನೋ ಮತ್ತು ಅಡಿಕೆ ಬೆಳಿತೀವಿ ಅಥವಾ ಆಲೂಗಡ್ಡೆ ಬೆಳಿತೀವಿ ಅಲ್ಲ ಬಹುಬೆಳೆ ಪದ್ಧತಿ ಮಾಡಬೇಕು ನಾವು ಕನೆರೆ ಮಠ ಸ್ವಾಮೀಜಿಯವರು ಪ್ರಯೋಗ ಮಾಡ್ತಾ ಇದ್ದಾರೆ ಒಂದು ಎಕರೆ ನೂರು ಬೆಳೆ ಮಾಡ್ಬೋದು ಹೀಗೆ ಮಲ್ಟಿಕ್ರಪ್ ಮಾಡಬೇಕು ನಾವು ಆಯಾ ಪ್ರದೇಶದ ಬೆಳೆ ಮಾಡ್ಬೇಕು ನಾವು ಉದಾಹರಣೆಗೆ ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ ಅಡಿಕೆ ಬೆಳೆ ಪ್ರದೇಶಗಳಲ್ಲ ಇದು ಸೊಪ್ಪು ತರಕಾರಿ ಹಣ್ಣುಗಳು ಧಾನ್ಯಗಳು ಪ್ರದೇಶ ಈ ದೃಷ್ಟಿಯಿಂದ ಭಾರತದಲ್ಲಿ ಪ್ರತಿ ನಲವತ್ತು ಕಿಲೋಮೀಟ್ರಿಗೆ ಕ್ಲೈಮೇಟ್ ಝೋನ್ ಚೇಂಜ್ ಆಗುತ್ತಂತೆ ಅದು ತಕ್ಕಂತೆ ಬೆಳೆ ಬೆಳಿಬೇಕು ನಾವು ಹೀಗೆ ಆಯಾ ಪ್ರದೇಶದ ಬೆಳೆ ಕೃಷಿಯಲ್ಲಿ ಇನ್ನೊಂದು ಕೃಷಿ ಒಂದು ಕುಟುಂಬದ ಉದ್ಯೋಗ ಯಾವುದೋ ವ್ಯಕ್ತಿ ಕೂಲಿಟ್ಟು ಕೃಷಿ ಮಾಡ್ಲಿಕ್ಕಾಗಲ್ಲ ಸೊ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಎಲ್ಲ ಸೇರಿ ಮಾಡುವಂಥ ಉದ್ಯೋಗ ಕೃಷಿ ಒಂದು ಕುಟುಂಬದ ಉದ್ಯೋಗ ಕೃಷಿ ಇನ್ನೊಂದು ಕೃಷಿಯಲ್ಲಿ ಮೌಲ್ಯವರ್ಧನೆ ಮಾಡಬೇಕು ಉದಾಹರಣೆಗೆ ರೈತರು ಆಲೂಗಡ್ಡೆ ಬೆಳೀತಾರೆ ಒಂದು ಕೆ ಜಿ ಆಲೂಗಡ್ಡೆಗೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಆಯ್ತು ಸಿಗುತ್ತೆ ಆದರೆ ಆಲೂಗಡ್ಡೆ ಚಿಪ್ಸ್ ಇದೆ ಇವತ್ತು ಮಾರ್ಕೆಟಲ್ಲಿ ಮುನ್ನೂರಿಪ್ಪತ್ತು ರೂಪಾಯಿ ಮಾರಾಟ ಆಗ್ತಾಯಿದೆ ರೈತರು ತಯಾರು ಮಾಡ್ಬೋದು ನೆಲ್ಲಿಕಾಯಿ ಬೆಳೆಯುವ ರೈತರು ಉದಾಹರಣೆಗೋಸ್ಕರ ನಲ್ವತ್ತೈದು ಬೈ ಪ್ರಾಡಕ್ಟ್ ಮಾಡ್ಬೋದು ರೈತರು ರಾಗಿ ಬೆಳೀತಾರೆ ಬೈ ಪ್ರಾಡಕ್ಟ್ ಮಾಡ್ಬೋದು ರಾಗಿ ಚಕ್ಕಲಿ ಮಾಡ್ಬೋದು ರಾಗಿ ಉಂಡೆ ಮಾಡ್ಬೋದು ರಾಗಿ ಮಿಕ್ಸರ್ ಮಾಡ್ಬೋದು ರಾಗಿಯಿಂದ ಹುರಿ ಹಿಟ್ಟು ಮಾಡ್ಬೋದು ಹೀಗೆ ರೈತರು ನೇರ ವಸ್ತು ಮಾರಾಟ ಮಾಡೋ ಬದಲಿಗೆ ಮೌಲ್ಯವರ್ಧನೆ ಮಾಡ್ಬೋದು ಇನ್ನೊಂದು ರೈತರು ತಮ್ಮದೇ ಆದ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು ಸಹಕಾರ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಸಂತೆಗಳ ಕಲ್ಪನೆ ಇರುವಂಥದ್ದು ಅದೇ ಪೀಪಲ್ ಓರಿಯಂಟೆಡ್ ಎಕಾನಮಿ ಅಂತ ಹೀಗೆ ಆಯಾ ತಾಲೂಕುಗಳಲ್ಲಿ ಅಥವಾ ಹೋಬಳಿ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ರೈತರು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೋಬೇಕು ಈ ದೃಷ್ಟಿಯಿಂದ ಕೃಷಿಯಲ್ಲಿ ಸಾವಯವ ಕೃಷಿ ಬಹುಬೇಳೆ ಆಯಾ ಪ್ರದೇಶದ ಬೆಳೆ ಕುಟುಂಬ ಸೇರಿ ಕೃಷಿ ಮಾಡೋದು ಮೌಲ್ಯವರ್ಧನೆ ಮಾರುಕಟ್ಟೆ ಮಾಡಿದರೆ ಕೃಷಿ ಸಚ್ಚಾಗುತ್ತೆ ಎರಡನೇದು ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಎಮ್ ಎಸ್ ಎಮ್ ಇ ಅಂದರೆ ಅತಿ ಸಣ್ಣ ಸಣ್ಣ ಮಧ್ಯಮ ಕೈಗಾರಿಕೆ ದೊಡ್ಡ ಪಾತ್ರ ಇದೆ ಅದಕ್ಕೆ ಭಾರತದಲ್ಲಿ ನೊಂದಾಯಿತ ಆರು ಕೋಟಿ ಮೂವತ್ತೆರಡು ಲಕ್ಷ ಸಣ್ಣ ಕೈ ಭಾರತಲ್ಲಿದೆ ಜಗತ್ತಿನ ಯಾವ ದೇಶದಲ್ಲಿ ಇಲ್ಲ ಉದ್ಯೋಗ ಸೃಷ್ಟಿಯಲ್ಲಿ ಇಪ್ಪತ್ತಾರು ಶೇಕಡ ಅವ್ರ ಪಾಲಿದೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ರೈತರು ಬಿಡುವಿದೆ ಆ ಸಮಯದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಿತ್ಯ ಬಳಕೆ ವಸ್ತುಗಳು ಉದಾಹರಣೆಗೋಸ್ಕರ ಹಲ್ಲು ಜುಪುಡಿ ಬೇಕು ಅವನಿಗೆ ಶಾಂಪೂ ಬೇಕು ಸಾಬೂನು ಬೇಕು ತಂಪು ಪಾನೀಯ ಬೇಕು ಚಪ್ಪಲಿ ತಯಾರಿಕೆ ಇತ್ಯಾದಿ ನಿತ್ಯ ಬಳಕೆ ವಸ್ತುಗಳು ಇವಳು ತಯಾರು ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಇನ್ನು ಮೂರನೇದು ರೈತರು ಕೇವಲ ಆಹಾರ ಉತ್ಪನ್ನ ಬೆಳೆಯುವ ಜೊತೆಗೆ ಔಷಧಿ ಸಸ್ಯನ ಬೆಳೆಯಬಹುದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆಯುರ್ವೇದ ಔಷಧಿಗಳ ಡಿಮ್ಯಾಂಡ್ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ ಜಗತ್ತಿನಲ್ಲಿ ಅತ್ಯಂತ ಸಸ್ಯ ಸಂಪದ ಭಾರತಲ್ಲಿದೆ ಭಗವಂತ ಕೊಟ್ಟಿರೋದು ಕೊಡುಗೆ ಈ ದೃಷ್ಟಿಯಿಂದ ಔಷಧಿ ಸಸ್ಯನ ಬೆಳೆದು ತಮ್ಮ ಸ್ವಂತದ ಆರೋಗ್ಯ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಆರೋಗ್ಯ ಜೊತೆಗೆ ಔಷಧಿ ಕಂಪನಿ ತಯಾರು ಮಾಡ್ಬೋದು ನಾವು ಇನ್ನು ಮೂರನೇ ಅಂಶ ಅಂದರೆ ಭಾರತದಲ್ಲಿ ದೇಶೀಯ ಹಸಿ ಯಾವುದಿದೆ ಅದರ ಮೂಲಕ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡ್ಬೋದು ನಾವು ಒಂದು ಕಡೆ ಸಾವಯವ ಕೃಷಿ ಮಾಡಿದರೆ ಸುಮಾರು ಏಳು ಲಕ್ಷ ಕೋಟಿಯ ಕೀಟನಾಶಕ ಮತ್ತು ರಾಸಾಯನಿಕ ಬಳಕೆ ಉಳಿಸ್ಬೋದು ನಾವು ಒಂದು ದೇಶೀ ಹಸಿದ ಸಾಕು ಎಕರೆ ಕೃಷಿ ಮಾಡುವಂಥ ಪ್ರಯತ್ನವನ್ನು ಸುಭಾಷ್ ವಾಳೇಕರ್ ಮಾಡ್ತಾಯಿದ್ರು ಗೋ ಆಧಾರಿತ ಹಾಲು ಮಾತ್ರ ಇದೆ ದೇಶದಲ್ಲಿ ಗೋ ಆಧಾರಿತ ಆರ್ಥಿಕತೆ ಇಲ್ಲ ಗೋಬರ್ ಗ್ಯಾಸ್ ಬಳಕೆ ಹೆಚ್ಚು ಮಾಡಬೇಕು ನಾವು ಗೋ ಆಧಾರಿತ ಚಿಕಿತ್ಸೆ ಮಾಡಬೇಕು ಗೋ ಆದಾಗ ಉತ್ಪನ್ನ ಮಾಡ್ಬೋದು ಏನು ಮಾಡ್ಬೋದು ಸಾಬೂನು ಮಾಡ್ಬೋದು ಶಾಂಪೂ ಮಾಡ್ಬೋದು ಹಲ್ಲು ಜಿಪುಡಿ ಮಾಡ್ಬೋದು ಮಹಾರಾಷ್ಟ್ರದ ಒಬ್ಬರು ವ್ಯಕ್ತಿ ನೂರ ನಲವತ್ತು ಐಟಮ್ ಮಾಡಿದ್ದಾರೆ ಗೋ ಮೂತ್ರ ಸೆಗಣಿಯಿಂದ ಹೀಗೆ ಒಂದು ಹಸು ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ಬೋದು ಆರ್ಥಿಕತೆ ಸುಧಾರಿಸ್ಬೋದು ದೊಡ್ಡ ಪ್ರಮಾಣದಲ್ಲಿ ಎತ್ತಿನ ಗಾಣಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶೀಯ ಎಣ್ಣೆಗಳಿಗೆ ಬೇಡಿಕೆ ಬರ್ತಾ ಗಾಣದ ಎಣ್ಣೆ ಬೇಡಿಕೆ ಬರ್ತಾ ಅದು ಬಳಕೆ ಮಾಡ್ಬೋದು ನಾವು ಅನೇಕ ದೇಶಗಳಿಗೆ ಕರೆಂಟ್ ಉತ್ಪಾದನೆ ಇದ್ದಾರೆ ಈ ದೃಷ್ಟಿಯಿಂದ ಉದಾಹರಣೆಗೆ ಸೆಗಣಿ ಮೂಲಕ ಇಟ್ಟಿಗೆ ತಯಾರು ಮಾಡೋ ಪ್ರಯತ್ನ ಅನೇಕ ಕಡೆ ಮಾಡ್ತಾ ಇದ್ದಾರೆ ಈ ದೃಷ್ಟಿಯಿಂದ ಗೋ ಆಧಾರಿತ ಆರ್ಥಿಕತೆ ಇದು ದೊಡ್ಡ ಪ್ರಮಾಣ ಗ್ರಾಮೀಣ ಆರ್ಥಿಕತೆ ಆಧಾರ ಟ್ರ್ಯಾಕ್ಟರ್ ಟ್ರಿಲ್ಲರ್ ಅಲ್ಲ ಇನ್ನೊಂದು ಯೋಗ ಶಿಕ್ಷಣ ಇವತ್ತು ಜಗತ್ತಿನ ನೂರ ಎಪ್ಪತ್ತಾರು ದೇಶದಲ್ಲಿ ಯೋಗ ಆಗ್ತಾಯಿದೆ ಜಗತ್ತಿನ ಮೂವತ್ತಾರು ಮುಸ್ಲಿಂ ದೇಶಗಳಲ್ಲಿ ಯೋಗ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಯೋಗವನ್ನು ಚಿಕಿತ್ಸೆಯಾಗಿ ರೋಗ ನಿರೋಧಕವ ಒಂದು ಉದ್ ಶಕ್ತಿಯಾಗಿ ನಾವು ಮಾಡಿದರೆ ಉದ್ಯೋಗ ದೊಡ್ಡ ಪ್ರಮಾಣ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಇನ್ನೊಂದು ನಾನು ಆಗಲೇ ಹೇಳಿದಂತೆ ವ್ಯಾಪಾರಗಳು ಭಾರತದಲ್ಲಿ ಹದಿನಾಲ್ಕು ಶೇಕಡ ವ್ಯಾಪಾರದಲ್ಲಿದ್ದಾರೆ ಈ ದೃಷ್ಟಿಯಿಂದ ಸಣ್ಣ ಸಣ್ಣ ವ್ಯಾಪಾರಗಳು ಸಣ್ಣ ಸಣ್ಣ ಅಂಗಡಿಗಳು ಇವುಗಳ ಸಂಖ್ಯೆ ಹೆಚ್ಚು ಮಾಡಬೇಕು ನಾವು ಮಾಲುಗಳ ನಮ್ಮ ಸಮಸ್ಯೆ ಪರಿಹಾರ ಅಲ್ಲ ಉದ್ಯೋಗ ನಾಶ ಮಾಡ್ತಾರೆ ಇನ್ನಿತರ ಕೆಲ ಅವಕಾಶಗಳಿದೆ ಮೊಬೈಲ್ ರಿಪೇರ್ ಇರ್ಬೋದು ಮೋಟ್ರ್ ರಿಪೇರ್ ಇರ್ಬೋದು ಬೇರೆ ಬೇರೆ ಏನು ಇವತ್ತು ತಂತ್ರಜ್ಞಾನ ಬರ್ತಾ ಇದೆ ಉದಾಹರಣೆ ವಾಹನ ರಿಪೇರಿ ಇರ್ಬೋದು ಸಂಬಂಧಪಟ್ಟಂಥ ತಂತ್ರಜ್ಞಾನ ಬಳಕೆಯನ್ನು ಮಾಡಬೇಕು ನಾವು ಹೀಗೆ ನಮ್ಮ ಮುಖ್ಯವಾದ ಘೋಷಣೆಯನ್ನು ಕೇಳಿದರೆ ಉದ್ಯೋಗ ಹುಡುಕಬೇಡಿ ಸೃಷ್ಟಿಸಿ ಇನ್ನೊಂದು ಮುಖ್ಯವಾದ ನಾಲ್ಕೈದು ಅಂಶಗಳು ಇಟ್ಕೊಂಡಿದ್ದಾವೆ ಇದರಲ್ಲಿ ಮುಖ್ಯವಾದ ಏನದು ಇಡೀ ಕಾಲೇಜುಗಳಲ್ಲಿ ತೊಂದ್ರ ಮಧ್ಯೆ ಮಾತಾಡಿದ್ರು ನಾವು ಡೋಂಟ್ ಬಿ ಎ ಜಾಬ್ ಸೀಕರ್ ಬಿ ಎ ಜಾಬ್ ಪ್ರೊವೈಡರ್ ಅಂದರೆ ಇವತ್ತು ಸರ್ಕಾರ ನೌಕರ ಸಂಖ್ಯೆ ಅಥವಾ ಕಾರ್ಪೊರೇಟ್ ಒಳ್ಳೆ ಸ್ಯಾಚುರೇಷನ್ ಆಗಿದೆ ಅಲ್ಲಿ ಉದ್ಯೋಗ ಸಿಗೋ ಸಾಧ್ಯತೆ ಭಾಳ ಕಮ್ಮಿ ಇದೆ ಸಿಕ್ಕಿದರೆ ಕೆಲವರಿಗೆ ಸಿಗ್ಬೋದು ಎರಡನೇದು ಅಂದರೆ ಸ್ಟಾರ್ಟ್ ಅರ್ನ್ ಅರ್ಲಿ ಅಂದರೆ ಏನು ಉದ್ಯೋಗವನ್ನು ಏನು ಮಾಡ್ಬೇಕು ನಾವು ಚಿಕ್ಕ ವಯಸ್ಸಲ್ಲಿ ಪ್ರಾರಂಭ ಮಾಡಬೇಕು ನಾವು ಅರ್ನ್ ಅವೈಲುವಲ್ ಲರ್ನ್ ಅಂತ ಅಂದರೆ ಇವತ್ತು ಡಿಗ್ರಿ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ಕೌಶಲ್ಯ ಇಲ್ಲ ಅದಕ್ಕೋಸ್ಕರ ದಿನಕ್ಕೆ ಎರಡು ಗಂಟೆ ಅಂದರೆ ವಿದ್ಯಾಭ್ಯಾಸ ಜೊತೆಗೆ ಫಸ್ಟ್ ಇಯರ್ ಡಿಗ್ರಿಯಿಂದ ಹೇಳ್ತಾ ಇದ್ದೇವೆ ಅಥವಾ ಇಂಜಿನಿಯರ್ ಕಾಲೇಜ್ ಹೇಳ್ತಾ ಇದ್ದೆ ನಾವು ದಿನಕ್ಕೆ ಎರಡು ಗಂಟೆ ಮೂರು ಗಂಟೆ ಉದ್ಯೋಗನೇನು ಮಾಡಬೇಕು ನಾವು ಕೌಶಲ್ಯ ಕಲಿಬೇಕು ವ್ಯಾಪಾರ ಗುಡಿ ಕೈಗಾರಿಕೆ ಕೃಷಿ ಯೋಗ ಏನೇ ಸ್ಕಿಲ್ ಕಲಿಬೇಕು ನಾವು ಡಿಗ್ರಿ ಮುಗಿಯೋತ್ತಿಗೆ ಸ್ಕಿಲ್ ಬಂದಿರಬೇಕು ಹೀಗೆ ಒಂದು ಉದ್ಯೋಗದಲ್ಲಿ ಡಿಗ್ರಿಗಿಂತ ಕೌಶಲ್ಯ ಸ್ಕಿಲ್ ಭಾಳ ಮುಖ್ಯವಾದ ಮೂರನೇದು ಇಫ್ ಅರ್ನಿಂಗ್ ಕಮ್ಸ್ ನೋ ಜಾಬ್ ಈ ಸ್ಮಾಲ್ ಅಂದರೆ ಉದ್ಯೋಗ ಹಣ ಬರೋದಾದರೆ ಯಾವ ಉದ್ಯೋಗನ ಕನಿಷ್ಠ ಅಲ್ಲ ಇಟ್ ಶು ಬಿ ಲೀಗಲ್ ಆ್ಯಂಡ್ ಎಥಿಕಲ್ ಅಂದರೆ ಕಾನೂನಾತ್ಮಕವಾಗಿರಬೇಕು ನೈತಿಕವಾಗಿರಬೇಕು ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅವರು ಸಣ್ಣ ಸಣ್ಣ ಉದ್ಯಮಿ ನಡೆಸಿದ್ದಾರೆ ಉದಾಹರಣೆಗೆ ಒಂದು ಪಾನಿಪುರಿ ಸೆಂಟರ್ ನಡೆಸೋ ವ್ಯಕ್ತಿ ಅವರು ಮನೆಯಲ್ಲಿ ಏಳು ಕೋಟಿ ಅವ್ರ ಕ್ಯಾಶ್ ಸಿಕ್ಕಿತ್ತು ಒಂದು ಸಾರಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರ ರೈಡ್ ಮಾಡಿದಾಗ ಉದ್ಯೋಗ ಪಾನಿಪುರಿ ಮಾರಾಟ ಮಾಡ್ತಾಯಿದ್ರು ಅಂದರೆ ಯಾವ ಉದ್ಯೋಗನೂ ಅಪಮಾನ ಅಲ್ಲ ಉದಾಹರಣೆಗೆ ರಿಲಯನ್ಸ್ ಕಂಪನಿ ಓನರ್ ಧೀರುಬಾಯ್ ಅಂಬಾನಿ ಒಂಬತ್ತನೇ ಕ್ಲಾಸ್ ಓದಿದ್ರು ಮನೆ ಮನೆಗೆ ಸೈಕಲ್ ಬಟ್ಟೆ ಮಾರಾಟ ಮಾಡ್ತಿದ್ರು ಓಯೋ ಹೋಟೆಲ್ಸ್ ರಿತೇಶ್ ಅಗ್ರವಾಲ್ ಇವತ್ತು ಮೂವತ್ತೈದು ಸಾವಿರ ಕೋಟಿ ಒಡೆಯ ಮೂವತ್ತೊಂದು ಮೂವತ್ತೆರಡು ವಯಸ್ಸು ಅವರು ಮನೆ ಮನೆಗೆ ಸಿಮ್ಮು ಮಾರಾಟ ಮಾಡ್ತಿದ್ದರು ಇವತ್ತು ಮೂವತ್ತೈದು ಸಾವಿರ ಕೋಟಿ ದೊಡ್ಡ ಒಡೆಯವರು ಈ ದೃಷ್ಟಿಯಿಂದ ಯಾವ ಉದ್ಯೋಗನ ಅಪಮಾನ ಅಲ್ಲ ಎರಡು ಅಂಶಗಳು ಥಿಂಕ್ ನ್ಯೂ ತಿಂಕ್ ಬಿಗ್ ಔಟ್ ಆಫ್ ಬಾಕ್ಸ್ ಅಂತ ಹೊಸ ಚಿಂತನೆ ಮಾಡ್ಬೇಕು ನಾವು ಮತ್ತು ನಮ್ಮ ಕನಸು ಕಾಣಬೇಕು ನಾವು ನಾನು ನೂರಾರು ಉದ್ಯೋಗ ಕೊಡ್ತೇನೆ ಅಂತ ಇನ್ನೊಂದು ಹಾರ್ಡ್ ವರ್ಕಿಂಗ್ ಅಂದರೆ ಕಷ್ಟಪಟ್ಟು ಪರಿಶ್ರಮ ಪಡಬೇಕು ನಾವು ರಿಸ್ಕ್ ಟೇಕಿಂಗ್ ಸ್ವಲ್ಪ ಸಹ ಬೆಳೆಸ್ಕೊಳ್ಬೇಕು ಟೆಕ್ನಾಲಜಿ ಫ್ರೆಂಡ್ಲಿ ಅಂದ್ರೇನು ತಂತ್ರಜ್ಞಾನ ಸದ್ಬಳಕೆ ಮಾಡಬೇಕು ನಾವು ಉದಾಹರಣೆಗೆ ಇವತ್ತು ಇ ಕಾಮರ್ಸ್ ಕಂಪೆನಿ ಇದೆ ಯಾರೋ ವಸ್ತು ತಯಾರು ಮಾಡ್ತಾರೆ ಯಾರೋ ಡಿಮ್ಯಾಂಡ್ ಇಟ್ಟಿದ್ದಾರೆ ನಮ್ಮ ಇವತ್ತು ಮೊಬೈಲ್ಗಳಿಗೆ ಬಂದಿದೆ ಒಳ್ಳೆ ವಸ್ತು ತಯಾರು ಮಾಡಿ ತಂತ್ರಜ್ಞಾನ ಬಳಕೆ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬೇಕು ನಾವು ಇನ್ನೊಂದು ನೇಷನ್ ಫಸ್ಟು ದೇಶಕ್ಕೆ ಮೋಸ ಮಾಡಲ್ಲ ನಾವು ಸ್ವದೇಶಿ ಮಟ್ಟು ನಾವು ಸ್ವದೇಶಿ ಆಗಬೇಕು ನಾವು ನಮ್ಮ ದೇಶ ವಸ್ತು ಬಳಕೆ ಮಾಡಬೇಕು ಉದ್ಯೋಗ ಆಗುತ್ತೆ ಖಾದಿ ಬಟ್ಟೆ ಬಳಕೆ ಮಾಡಿ ಐದು ಲಕ್ಷ ನೇಕಾರ ಉದ್ಧಾರ ಆಗ್ತಾರೆ ದೇಶೀಯ ತಂಪು ಪಾನೀಯ ತೊಗೊಳ್ಳಿ ನಮ್ಮ ದೇಶದ ಸಣ್ಣ ಉತ್ಪಾದಕ ಉದ್ಧಾರ ಆಗ್ತಾರೆ ಹೀಗೆ ಸ್ಥಾನೀಯ ವಸ್ತುಗಳಿಗೆ ಸಣ್ಣ ಉತ್ಪಾದ ಬೆಂಬಲ ಕೊಡಬೇಕು ನಾವು ಇನ್ನೊಂದು ಫ್ಯಾಮಿಲಿ ಟ್ರಸ್ಟ್ ಕುಟುಂಬದ ವಿಶ್ವಾಸದೊಂದಿಗೆ ಯಾವುದೇ ಕಾರಣ ಬ್ಯಾಂಕ್ ಲೋನ್ ಕೊಡಲಿಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಮನೇಲಿ ಯಾರಾದರೂ ನಮಗೆ ಸಂಬಂಧಿಕರ ಸಾಲ ಕೊಡ್ತಾರೆ ತೀರಿಸ್ಬೋದು ನಾವು ಬಡ್ರೆ ಸಾಲ ಕೊಡ್ತೇವೆ ಬಡ್ರೆ ಸಾಲ ಕೊಡ್ತಾರೆ ಈ ದೃಷ್ಟಿಯಿಂದ ಫ್ಯಾಮಿಲಿ ಟ್ರಸ್ಟ್ ಈ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಮಾಡ್ತಿರುವಂಥ ಪ್ರಯತ್ನಗಳು ಉದ್ಯೋಗ ಹುಡುಕಬೇಡಿ ಸೃಷ್ಟಿಸಿ ನಮಸ್ಕಾರ